Hi friends, welcome back to my YouTube channel. Nani vatu Swiss Beauty du concealer, full coverage concealer review maartta idini. E concealer du MRP bandu 199 rupees, andre 200 rupees agutte. Nange idu 150 rupees ge sikkide. Idu ee tara gaajindu bottle barutte. Idu gaajindu adike neevu husharagi idanna handle ಮಾಡಬೇಕು ಇಲ್ಲ ಅಂದ್ರೆ ಬಿದ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇದು ಓಪನ್ ಮಾಡಿದ್ರೆ ಈ ತರ ಪ್ಲಾಸ್ಟಿಕ್ ದು ಲಿಡ್ ಮತ್ತೆ ಇದು ಒಳಗಡೆ ಪ್ರಾಡಕ್ಟ್ ಈ ತರ ಇರುತ್ತೆ ಪ್ರಾಡಕ್ಟ್ ದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ತೋರಿಸ್ತೀನಿ ನಾನು ಇವಾಗ ಹ್ಯಾಂಡ್ಸ್ ಮೇಲೆ ನಿಮಗೆ ಸ್ವಾಚ್ ಮಾಡಿ ನೋಡಿ ಇದು ಅಷ್ಟೊಂದು ಥಿಕ್ ಆಗೇನಿಲ್ಲ ಇದು ಕನ್ಸೀಲರು ಕ್ರೀಮಿ ಕ್ರೀಮಿಯಾಗೇ ಇದೆ ನೋಡ್ಬೋದು ನೀವು ಕವರೇಜ್ ಚೆನ್ನಾಗಿದೆ ಇದ್ರದ್ದು ನೋಡಿ ಇದು ನಿಮಗೆ ಬ್ಲೆಂಡಿಂಗು ಚೆನ್ನಾಗುತ್ತೆ ನಾನು ಇದನ್ನು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ದೀನಿ ಬ್ಲೆಂಡಿಂಗು ಚೆನ್ನಾಗುತ್ತೆ ಇದನ್ನು ನೀವು ಬ್ರಷಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ 4 ಶೇಡ್ಸ್ ಇದೆ ಈ 4 ಶೇಡ್ಸ್ದೂ ಫೇಸ್ ಮೇಲೆ ಸ್ವಾಚ್ ಮಾಡಿ ತೋರಿಸ್ತೀನಿ ಶೇಡ್ ನಂಬರ್ 02 ಸ್ವಾಚ್ ಮಾಡ್ತಾ ಇದ್ದೀನಿ 03 07 08 02 ಯೆಲ್ಲೋ ಅಂಡರ್ ಟೋನ್ 03 ಪಿಂಕ್ ಅಂಡರ್ ಟೋನ್ ಅಲ್ಲಿ ಇದೆ 07 ನ್ಯೂಟ್ರಲ್ ಅಂಡರ್ ಟೋನ್ ಅಲ್ಲಿ ಇದೆ ಮತ್ತೆ 08 ಯೆಲ್ಲೋ ಅಂಡರ್ ಟೋನ್ ಅಲ್ಲಿ ಇದೆ ನೋಡ್ಬೋದು ನೀವು ನನಗೆ ಮ್ಯಾಚ್ ಆಗೋದು 03 ಡ್ರೈ ಸ್ಕಿನ್ ಯಾರ್ಯಾರ್ದಿದೆಯೋ ಅವ್ರಿಗೆ ಇದು ಚೆನ್ನಾಗಿರುತ್ತೆ ನಂದು ಆಯಿಲಿ ಸ್ಕಿನ್ನು ನನ್ನ ಸ್ಕಿನ್ ಮೇಲೆ ಇದು ಚೆನ್ನಾಗೇ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಶೆಕೆ ನೀರು ಬರ್ತಾ ಇದೆ ಅದು ಬಿಟ್ಟರೆ ನಿಮಗೆ ನೀಟಾಗಿ ಇದು ಫಿನಿಷಿಂಗು ಕೊಟ್ಟಿದೆ ಇದನ್ನು ಸೆಟ್ ಮಾಡೋದಕ್ಕೆ ನಾನು ಮಾಮಾ ಅರ್ಥದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ದೀನಿ ನೋಡ್ಬೋದು ನೀವು ನೀಟಾಗಿ ಸೆಟ್ ಮಾಡಿದೆ ಮಾಮಾ ಅರ್ಥದ್ದು ಕಾಂಪ್ಯಾಕ್ಟು ನಿಮಗೇನಾದರೂ ಅದರ ರಿವ್ಯೂ ಬೇಕಾದರೆ ನೋಡಿಲ್ಲ ಅನ್ನೋ ಹಾಗಿದ್ರೆ ಇಲ್ಲಿ ಮೇಲೆಗಡೆ ನಾನು ಐ ಬಟನ್ ಕಾಣಿಸಿದೆಯಲ್ವಾ ಅಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಚೆನ್ನಾಗಿದೆ ಅದು ಕೂಡ ಮಾಮಾ ಅರ್ಥ್ ಕಾಂಪ್ಯಾಕ್ಟು ಕಮ್ಮಿ ರೇಟಲ್ಲಿ ಚೆನ್ನಾಗಿದೆ ಇದು ಕನ್ಸೀಲರು ಫಿನಿಷಿಂಗು ಚೆನ್ನಾಗಿದೆ ಇದ್ರದ್ದು ಒಂಥರ ಈ ಪ್ಯಾಚಿ ಪ್ಯಾಚಿ ಥರ ಆ ಥರ ಏನಿಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಇವಾಗ ನಾನು ಕನ್ಸೀಲರ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಸ್ಪಂಜಲ್ಲಿ ಬ್ಲೆಂಡ್ ಮಾಡಿಬಿಡ್ತೀನಿ ಜೀರೋ ಸೆವೆನ್ ಶೇಡ್ನ ನಾನು ನನ್ನ ಅಂಡರ್ ಐಯಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ ಇದನ್ನು ನಾನು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊತೀನಿ
ಫುಲ್ ಫೇಸ್ ಮೇಕಪ್ ಫಿನಿಶ್ ಮಾಡಿಕೊಂಡು ಬರ್ತೀನಿ ನಾನಿವಾಗ. ನಾನಿವಾಗ ಅಪ್ಲೈ ಮಾಡಿದ್ದೀನಿ ನನ್ನ ಫೇಸ್ ಮೇಲೆ. ನೀವು ನೋಡ್ಬೋದು ಫುಲ್ ಕವರೇಜ್ ಇದೆ ಇದು ಕನ್ಸೀಲರು. ಮತ್ತೆ ಇದು ಮ್ಯಾಟ್ ಫಿನಿಷಿಂಗ್ ಅಲ್ಲ, ಹೈಡ್ರೇಟಿಂಗ್ ಫಾರ್ಮುಲಾ ಇದು. ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಆದರೆ ನೀವು ನೋಡಿಕೊಂಡು ನೀವು ಯಾವ ಥರ ಕಾಂಪ್ಯಾಕ್ಟ್ ಆಗ್ತೀರಾ, ಅದನ್ನು ಯಾವ ಥರ ಸೆಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ನೋಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ಹೈಡ್ರೇಟಿಂಗ್ ಆಗಿರೋದ್ರಿಂದ ಇದು ಡ್ರೈ ಸ್ಕಿನ್ ಅವ್ರಿಗೆ ಚೆನ್ನಾಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋ.